ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಾವಿವತ್ತು ನೋಡ್ತಾ ಇರುವಂಥದ್ದು ಬಹಳ ಭಿನ್ನವಾದಂತಹ ಕಿಚನ್. ದಾಶರಥಿಯವರ ಅಡುಗೆ ಮನೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಪುನರ್ಬಳಕೆ ವಸ್ತುಗಳಿಂದ ಇಷ್ಟು ಸುಂದರವಾದಂತಹ ಅಡುಗೆ ಮನೆಯನ್ನು ಮಾಡಬಹುದಾ ಅಂತ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಮನೆ ಅವರಿಂದನೇ ತಿಳ್ಕೊಳ್ಳೋಣ ಯಾವ ರೀತಿ ಭಿನ್ನವಾಗಿರುವಂತಹ ಅಡುಗೆ ಮನೆಯನ್ನು ಮಾಡುವಂಥ ಕಲ್ಪನೆ ಮೂಡಿ ಬಂತು ಅವರಿಗೆ ಅಂತ ಅನ್ನೋದು. ವೆಲ್ಕಮ್ ಟು ದ ಶೋ ಫಸ್ಟ್ ಆಫ್ ಆಲ್. ನಿಜಕ್ಕೂ ನಿಮ್ಮ ಮನೆಯವರು ಹೇಳ್ತಾದಂತೆ ನಿಮ್ಮ ಅಡುಗೆ ಮನೆ ಬಹಳ ಭಿನ್ನವಾಗಿದೆ, ಬಟ್ ಕಲ್ಪನೆ ಆ ಕನಸಿನ ಕೂಸು ನಿಮ್ಮದು ಅಂತ ಹೇಳ್ತಾ ಇದ್ರು. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಬಂತು ಅಂತ? 2 ವರ್ಷದ ಮುಂಚೆ ಇದು ಮಾಡಿದ್ವಿ ಮನೆ, ಬಟ್ ಅದು ಮಾಡೋದಕ್ಕೆ ಮುಂಚೆನೆ ಒಂದು ಐಡಿಯಾ ಇತ್ತು. ನಾವು ಎನ್ವೈರನ್ಮೆಂಟ್ನ ಎಷ್ಟು ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದ ಮೋಸ್ಟ್ ಇದು ಏನಂದ್ರೆ ಈ ಎನ್ವೈರನ್ಮೆಂಟ್ಲಿ ಡಿಸ್ಟ್ರಕ್ಟಿವ್ ಇಂಡಸ್ಟ್ರಿ. ಅದರಲ್ಲಿ ಏನು ರೆಡ್ಯೂಸ್ ಏನಿಲ್ಲ, ರೀಸೈಕ್ಲಿಂಗ್ ಏನಿಲ್ಲ, ರೀಯೂಸ್ ಏನಿಲ್ಲ. ಸೊ ನಾವು ಅನ್ಕೊಂಡಿದ್ವಿ ಅದು ಫಸ್ಟ್ ನಾವು ಮನೆ ಮಾಡುವಾಗ ಇಟ್ ಶುಡ್ ಬಿ ಫುಲ್ ಆಫ್ ರೀಯೂಸ್ ಅಂಡ್ ರೆಡ್ಯೂಸ್, ಎಷ್ಟು ಮೆಟೀರಿಯಲ್ಸ್ ಕನ್ಸಂಪ್ಷನ್ ಕಡಿಮೆ ಮಾಡ್ಬೋದು ಅಂತ ನೋಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಇಡೀ ಮನೇನೆ ನಮ್ದು ಎಲ್ಲ ರೀಯೂಸ್ ಮೆಟೀರಿಯಲ್ಸ್ ಅಂಡ್ ಇದು ತುಂಬ ರೆಡ್ಯೂಸ್ ಆಗಿದೆ ಮೆಟೀರಿಯಲ್ ಯೂಸೇಜ್. ಸೊ ಕಿಚನ್ ಹಾಗೆ ಸೇಮ್ ಡಿಸೈನ್ ಅಲ್ಲಿ. ಕಿಚನ್ ಕ್ಯಾಬಿನೆಟ್ಸ್ ಏನ್ ಮೆಟೀರಿಯಲ್ಸ್ ನಿಮ್ಗೆ ಯೂಸ್ ಮಾಡಿರೋದು? ಕ್ಯಾಬಿನೆಟ್ಸ್ ಈಗ ಈ ಪ್ಯಾಕಿಂಗ್ ಕೇಸ್ ಅಲ್ಲಿ ನಮಗೆ ಯುರೋಪ್ ಕೆನಡಾ ಇಂದ ಬರೋ ಪ್ಯಾಕಿಂಗ್ ಕೇಸ್ ಎಲ್ಲ ಪೈನ್ ವುಡ್ ಅಲ್ಲಿ ಮಾಡ್ತಾರೆ. ಅದೊಂದು ತುಂಬಾ ಬ್ಯೂಟಿಫುಲ್ ವುಡ್, ಅದು ನಾಟ್ಸ್ ಎಲ್ಲ ಇರುತ್ತೆ. ಸೊ ಆ ವುಡ್ ಯೂಸ್ ಮಾಡಿದ್ವಿ. ಅದು ಆಕ್ಚುಲಿ ನಾರ್ಮಲಿ ಯಾರು ಯೂಸ್ ಮಾಡಲ್ಲ, ಯಾಕಂದ್ರೆ ಅದು ಈ ಆಣಿ ಮಾರ್ಕ್ಸ್ ಎಲ್ಲ ಇರುತ್ತೆ. ಸೊ ಆತರ ನಾವು ಅದೇ ವುಡ್ ಯೂಸ್ ಜೊತೆಗೆ ಮತ್ತೆ ಬೇರೆ ಯಾವ ರೀತಿಯಲ್ಲಿ ನೀವು ರೀಯೂಸ್ಡ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿರಂತದ್ದು? ಈ ಸಿಂಕ್ ನೋಡಿದ್ರೆ ಕಿಚನ್ ಅಲ್ಲಿ ಒಂದು ಸಿಂಕ್ ಇದೆ, ಆಮೇಲೆ ಯುಟಿಲಿಟಿ ಅಲ್ಲಿ 2 ಸಿಂಕ್ಗಳು. ಈ ಸಿಂಕ್ ಎಲ್ಲ ರೀಯೂಸ್ ಸಿಂಕ್. ಸಂಡೇ ಮಾರ್ಕೆಟ್ ಬಿ ವಿ ಕೆ ಎಂಗ ರೋಡ್ ಅಲ್ಲಿ ಸಂಡೇ ಮಾರ್ಕೆಟ್ ಅಂತ ಒಂದು, ಅಲ್ಲಿ ರೀಯೂಸ್ಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ಯಾಕಂದ್ರೆ ಈಗ ಮನೆಗಳು ಆಫೀಸು ಎಲ್ಲ ಮುರಿದಾಕಿದ್ರೆ ಹೊಸ ಮನೆ ಎಲ್ಲ ಹೊಸ ಆಫೀಸ್ ಕಟ್ತಾರೆ, ಆವಾಗ ಈ ಹಳೆ ಐಟಮ್ಸ್ ಯಾರಿಗೂ ಬೇಕಾಗಲ್ಲ. ನಾವೊಂದು ಹುಚ್ಚತನ ಅಂತ ಹೇಳ್ತೀನಿ ನಾನು, ಅದು ಹೊಸ ಮನೆ ಕಟ್ತಾ ಇದ್ದೀನಿ ಎಲ್ಲ ಹೊಸ ಐಟಮೇ ನನಗೆ ಬೇಕು ಅಂತ ಒಂದು ಇದು. ಬಟ್ ನೀವು ನಮ್ಮ ಸಿಂಕ್ ನೋಡಿದ್ರೆ ನಮ್ಮ ಸಿಂಕು ಈಗ ನಮ್ಮ ಬಾತ್ರೂಮಲ್ಲೂ ವಾಶ್ ಬೇಸಿನ್ ಕಮೋಡ್ ಈ ಶವರ್ ಫಿಟ್ಟಿಂಗ್ಸ್ ಎಲ್ಲ ರೀಯೂಸ್ಡ್. ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ಅದು ರೀಯೂಸ್ಡ್ ಅಂತ. ಈ ಸಿಂಕು ಹೊಸ ಸಿಂಕ್ ತರನೇ ಇದೆ. ಅದರಲ್ಲೂ ಅಡುಗೆ ಮನೆ ಅಂತಂದಾಗ ಬಹಳ ಒಂದು ತಲೆಯಲ್ಲಿ ಇರುತ್ತೆ, ಇಲ್ಲ ಎಲ್ಲ ಹೀಗೆ ಇರಬೇಕು, ಒಂಥರ ಒಂದಿಷ್ಟು ಆಲೋಚನೆಗಳಿರ್ತವೆ, ಎಲ್ಲ ಫ್ರೆಶ್ ಬೇಕು, ನ್ಯೂ ಥಿಂಗ್ಸ್ ಬೇಕು ಅಂತ ಹೇಳಿ. ಬಟ್ ನಿಜಕ್ಕೂ ಇದು ಒಂಥರ ಡಿಫ್ರೆಂಟ್ ಆಲೋಚನೆ ಅಂತ ಅನ್ಸುತ್ತೆ. ಅದು ಒಂದು ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿದ್ರೆ, ನಾವು ಬೇರೆ ಕಡೆ ನಾನು ಏನಾದ್ರೂ ಮನೆ ಬಾಡಿಗೆ ತಗೊಂಡ್ರೆ ಅಲ್ಲಿ 10 ಜನರು ಬಂದು ಹೋಗಿರ್ತಾರೆ, ಲೆಕ್ಕಕ್ಕೆ ಸಿಗಲ್ಲೇನೋ. ಈ ರೀತಿ ಥಿಂಕಿಂಗ್ ಬರೋದು ಬಹಳ ಜನರಿಗೆ ಕಮ್ಮಿ ಅನ್ಕೋತೀನಿ. ಐ ಮೀನ್ ವೆರಿ ರೇರೆಸ್ಟ್ ರೇರ್ ಅನ್ಸುತ್ತೆ. ಮಾಡ್ಬೇಕು ಈಗ ಕಾಸ್ಟ್ ಕಡಿಮೆ ಮಾಡೋದಕ್ಕೆ. ಈಗ ಕನ್ಸ್ಟ್ರಕ್ಷನ್ ಕಾಸ್ಟ್ ತುಂಬಾನೇ ಹೈ ಆಗ್ತಾ ಇದೆ. ಸಿಂಕು ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲೂ ಟೈಲ್ಸ್ ಯೂಸ್ ಮಾಡಿಲ್ಲ, ಹೌದು, ಕಿಚನ್ ಅಲ್ಲೂ ಟೈಲ್ಸ್ ಇಲ್ಲ. ಆಮೇಲೆ ನಾವು ಈ ಎಕ್ವಿಪ್ಮೆಂಟ್ ಅಲ್ಲ, ಈಗ ಫ್ರಿಜ್ ಇದೆ, ಫ್ರಿಜ್ ಸೆಕೆಂಡ್ ಹ್ಯಾಂಡ್ ಫ್ರಿಜ್, ಅದು ಹೊಸ ಫ್ರಿಜ್ 40,000 ರೂಪಾಯಿ ಆಗ್ತಾ ಇತ್ತು, ಸೆಕೆಂಡ್ ಹ್ಯಾಂಡ್ 10,000ದಲ್ಲಿ. ಆತರ ವಾಷಿಂಗ್ ಮೆಷೀನು, ಇಲ್ಲಿ ಈ ನಮ್ಮ ವಾಟರ್ ಪ್ಯೂರಿಫೈಯರ್ ಇದೆ, ಅಕ್ವಾಗಾರ್ಡ್ ವಾಟರ್ ಪ್ಯೂರಿಫೈಯರ್, ಎಲ್ಲ ಸೆಕೆಂಡ್ ಹ್ಯಾಂಡ್, ಎಲ್ಲ ಫ್ಯಾಕ್ಟರಿ. ಜೊತೆಗೆ ಇನ್ನೊಂದಂದ್ರೆ ನೀವು ನೀರೆಲ್ಲ ತುಂಬಿಸಿಡುವಂತಹ ಬಾಟಲ್ ಗಳು ಕೂಡ ರೀಯೂಸ್ಡ್. ಆಕ್ಚುಲಿ ಇವಾಗ ಏನ್ ಹೇಳ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ನಾವು ಬಾಟಲ್ ಇದು ನೀರು ಪ್ಲಾಸ್ಟಿಕ್ ಅಲ್ಲಿ ಇಡಬಾರ್ದು, ಅದರಲ್ಲಿ ಸೀಪೇಜ್ ಆಗುತ್ತೆ, ಕಾರ್ಸಿನೋಜನ್ ಇದು ಕ್ಯಾನ್ಸರ್ ಬರೋ ತರ ಒಂದು ಕೆಮಿಕಲ್, ಅದರಲ್ಲಿ ಸೀಪ್ ಆಗಿ ನಾವು ಕುಡಿತೀವಿ ಅದು. ಸೊ ಗ್ಲಾಸ್ ಯೂಸ್ ಮಾಡಬೇಕು, ಇಲ್ಲ ಹಳೆ ತರ ಬ್ರಾಸ್ ಕಾಪರ್ ವೆಸಲ್ಸ್ ಅಲ್ಲಿ ಇಲ್ಲ ಮಣ್ಣು ಮಡಿಕೆಯಲ್ಲಿ ಇಡಬೇಕಾಗುತ್ತೆ. ನಾವು ಆಕ್ಚುಲಿ ಮಣ್ಣು ಇದರಲ್ಲೇ ಇಡ್ತೀವಿ, ನಾವು ಇವಾಗ ವಿಂಟರು ಇದರಲ್ಲಿ ಇಡ್ತೀವಿ, ಬಟ್ ಸಮ್ಮರ್ ಆದಾಗ ಮಡಿಕೆ ದೊಡ್ಡ ಮಡಿಕೆ ಬರುತ್ತೆ. ಸೊ ಒಟ್ಟಿನಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅದರಲ್ಲಿ ಪುನರ್ಬಳಕೆ ವಸ್ತುಗಳೇ ಇರುವಂತದ್ದು. ಯಾವುದು ಆ ಹೊಸತನವನ್ನ ಅಂದ್ರೆ ಹುಟ್ಟು ಹಾಕುವಂತಹ ಕಲ್ಪನೆ ಇರುವಂತಹ ವಸ್ತುಗಳು, ಹೊಸ ವಸ್ತುಗಳಲ್ಲದೆ ಇದ್ರು. ದಟ್ಸ್ ವಂಡರ್ಫುಲ್. ಸೊ ಏರಿಯಾ ಎಷ್ಟು ಬರುತ್ತೆ ನಿಮ್ಮ ಅಡುಗೆ ಮನೆಯ ನೋಡೋದಾದ್ರೆ? 150 ಸ್ಕ್ವೇರ್ ಫೀಟ್, ಜಾಸ್ತಿ ದೊಡ್ಡದೇನಿಲ್ಲ. ಆದ್ರೆ ನಿಮ್ದು ಓಪನ್ ಕಿಚನ್ ಆಗಿರೋದ್ರಿಂದ ಮತ್ತೆ ಗಾಳಿ ಬೆಳಕು ಚೆನ್ನಾಗಿರೋದ್ರಿಂದ ತುಂಬಾ ದೊಡ್ಡದು ಅಂತಾನೆ ಅನ್ಸುತ್ತೆ ಅಲ್ವಾ? ಸೊ ಐ ಥಿಂಕ್ ದಟ್ಸ್ ದ ಪ್ಲಸ್ ಯೂಸೇಜ್ ನಾವು ಚೆನ್ನಾಗಿ ಮಾಡಿದ್ವಿ. ದಟ್ಸ್ ಟ್ರೂ. ಸೊ ಹಂಗಾದ್ರೆ ಈ ರೀತಿ ನಾವು ರೀಯೂಸ್ಡ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿ ಇಷ್ಟು ಸುಂದರವಾದಂತಹ ಅಡುಗೆ ಮನೆ ಮಾಡ್ಕೋಬೇಕಂದ್ರೆ ಎಷ್ಟು ಖರ್ಚು ಬೀಳ್ಬೋದು ಒಂದು ಅಂದಾಜಿಗೆ? ಎಲ್ಲ ಸೆಕೆಂಡ್ ಹ್ಯಾಂಡ್ ಇರೋದ್ರಿಂದ ನಮ್ಮ ಟೋಟಲ್ ಅಡುಗೆ ಮನೆ ಖರ್ಚು ಇನ್ಕ್ಲೂಡಿಂಗ್ ಫ್ರಿಡ್ಜ್ ಎಲ್ಲ ಅಪ್ಲೈನ್ಸಸ್
ಎಲ್ಲ ಸೇರಿ ಒಂದು ಒಂದು 1.5 ಲಕ್ಷ ಇರ್ಬೋದು. ಎಲ್ಲವೂ ಸೇರಿ? ಎಲ್ಲ ಸೇರಿ. ವಂಡರ್ಫುಲ್. ಓಕೆ, ಇನ್ಕ್ಲೂಡಿಂಗ್ ಅಪ್ಲಯನ್ಸಸ್. 1.5 ಲಕ್ಷದಲ್ಲಿ ಇಷ್ಟು ಆರಾಮ್ಸೆ ಹೊಳೆ ಹೊಳೆಯೋ ಕಿಚನ್. ಸೊ ಬಂದವರೆಲ್ಲ ಏನಂತಾರೆ ಅದು ನಿಮ್ಮ ಮನೆ ಅಡುಗೆ ಮನೆಯನ್ನು ನೋಡಿದಾಗ ಏನಂತಾರೆ, ಅವರ ಒಪಿನಿಯನ್ ಹೇಗಿರುತ್ತೆ? ಕೆಲವೊಬ್ರು ಆಶ್ಚರ್ಯಗೊಳ್ಬೋದು, ಕೆಲವೊಬ್ರು ತುಂಬ ಪ್ರಶ್ನೆ ಮಾಡ್ಬೋದು, ಹೆಂಗಿರುತ್ತೆ ಅವರ ರಿಯಾಕ್ಷನ್? ರಿಯಾಕ್ಷನ್ ಎಲ್ಲರೂ ಒಂದು ಹೌದು, ಒಂದು ಇಷ್ಟು ಚೆನ್ನಾಗಿದೆ ಮನೆ ಅಂತ, ನಾವು ಈ ತರ ಮನೆ ನೋಡಿಲ್ಲ ಅಂತ. ಆಕ್ಚುಲಿ ನಾವು ಫಸ್ಟ್ ಏನ್ ಮಾಡಿದ್ವಿ, ನಾವು ಎಲ್ಲ ನಮ್ಮ ಮನೆ ಹೆಸರು ಕಚರ ಮನೆ ಅಂತ ಇಟ್ಟಿದ್ವಿ ನಾವು, ಎಲ್ಲ ಕಚರ ಮೆಟೀರಿಯಲ್ಸ್. ಅಂಡ್ ಇದು ನಾವು ಗೃಹಪ್ರವೇಶನೇ ಮಾಡಲಿಲ್ಲ. ಗೃಹಪ್ರವೇಶ ಅಂದ್ರೆ ಒಂದು ಓಹೋ, ನಾವು 1-2 ಕೋಟಿ ಖರ್ಚು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ, ಅದೊಂದು ತೋರಿಸೋದಕ್ಕೆ ನಾರ್ಮಲಿ ಮಾಡ್ತಾರೆ ಗೃಹಪ್ರವೇಶ. ನಾವು ಕಚರ ಮನೆ ತೋರಿಸೋದಕ್ಕೆ ಏನಪ್ಪ ಗೃಹಪ್ರವೇಶ ಬಂದು ಏನಂತಾರೆ ಜನರು ಅಂತ ಮಾಡ್ಲಿಲ್ಲ ಅದನ್ನ. ಸೊ ಆ ರೀತಿಯಲ್ಲಿ ಇದು ಬಜೆಟ್ ಮನೆ. ಹೌದು, ವಂಡರ್ಫುಲ್. ಸೊ ನಮ್ಮ ವೀಕ್ಷಕರಿಗೆ ಯಾವಾಗಲೂ ಆ ಕಾಸ್ಟ್ಲಿ ಮೆಟೀರಿಯಲ್ಸ್ಗಳು, ಕಾಸ್ಟ್ಲಿ ಅಡುಗೆ ಮನೆಗಳನ್ನ ನೋಡಿ ಇದು ನಮ್ಮ ಹತ್ರ ತೊಡಗೊಳಕ್ಕಾಗುತ್ತಾ, ಹೆಂಗೂ ಆಗಲ್ಲ, ನೋಡಿ ಖುಷಿ ಪಡೋಣ ಅಂತ ಅನ್ನೋರೇ ಜಾಸ್ತಿ ಇರ್ತಾರೆ. ಅಂಥವರಿಗೆ ನಿಜಕ್ಕೂ ಬಜೆಟಲ್ಲಿ ಸುಂದರವಾದಂಥ ಮನೆ ಅಡುಗೆ ಮನೇನ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಪುನರ್ಬಳಕೆ ವಸ್ತುಗಳಿಂದ ಮಾಡಿದ್ರೂ ಕೂಡ ಈ ಅಡುಗೆ ಮನೆಯನ್ನು ನಿಜಕ್ಕೂ ಪುನಃ ಪುನಃ ನೋಡಬೇಕನ್ಸುತ್ತೆ. ದಾಶರಥಿಯವರ ಅಡುಗೆ ಮನೆ ಅವರ ಮನೆ, ಅವ್ರು ಕರೆಯೋ ಹಾಗೆ ಕಚಡ ಹೌಸ್ ಅಂತೂ ಖಂಡಿತ ಅಲ್ಲ. ಕಲಾತ್ಮಕವಾದಂತಹ ಈ ಮನೆಯನ್ನು ನೋಡ್ತಾ ಇದ್ರೆ ನಮಗೂ ಇಂತಹದೇ ಒಂದು ಅಡುಗೆ ಮನೆ ಇರಬಾರ್ದಿತ್ತ ಅಂತ ಅನಿಸ್ತೇ ಇರೋದು. ಇಂತಹ ಇನ್ನಷ್ಟು ಕ್ರಿಯೇಟಿವ್ ವಿಚಾರಗಳೊಂದಿಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ವಾಪಸ್ ಆಗ್ತೀನಿ ಆಫ್ಟರ್ ದಿಸ್ ಬ್ರೇಕ್.